ಹಲೋ ರಾಜೇಶ್, ಬ್ಯಾಂಗ್ಳೂರ್ ಎಲ್ಲಿರೋದು ನೀವು? ಸರ್, ನಾ ಅಗ್ರಭಾವಿಯಲ್ಲಿ ಸರ್. ಏನ್ ಕೆಲಸ ಮಾಡ್ತೀಯಾ? ನಾನು ಇಂಟೆಲ್ ಅಲ್ಲಿ ಕೆಲಸ ಮಾಡ್ತಿದ್ದೀನಿ ಸರ್. ಮನೆ ಕಟ್ಟಕ್ ಸಾಲ ಎಷ್ಟು ತಗೋತಾ ಇದೀಯಾ? ಸೈಟ್ ತಗೊಳಕ್ಕೆ ಸಾಲ ತಗೊಂಡಿದ್ದೆ ಸರ್, ಬಟ್ ಮನೆ ಆದ್ರೆ ಇನ್ನೊಂದ್ ಸೈಟ್ ಇದೆ, ಅದನ್ನ ಮಾರ್ಬಿಟ್ಟು ಸುಟಿಲ್ಲ ಸರ್ ಮನೆಗೆ. ನಮ್ PF ದುಡ್ಡು ಅದನ್ನ ಎಲ್ಲ ಮಾಡಿ ಮನೆ ಕಟ್ಟಬೇಕು ಅಂತ ವಯಸ್ ಪ್ರಯತ್ನ ಎಷ್ಟು? ಮಾಡ್ತಿದ್ದೆ ಸರ್. ವಯಸ್ ಎಷ್ಟು? ವಯಸ್ಸಾ? ಹ್ಮ್, 42 ಸರ್. ಓಕೆ. ನಿನ್ನ 70 ಮನೆ ಸೈಜ್ ಎಷ್ಟು ಸೈಟ್ದು? 30 40 ಸರ್. ಓಕೆ. ಮನೆ ಪ್ಲಾನಿಂಗ್ ಆಗೋಗಿದೆಯಾ? ಇಲ್ಲ ಸರ್, ಏನು ಮಾಡಿಲ್ಲ ಸರ್. ನೀನ್ ಸಾಲ ಮಾಡೋದಾದ್ರೆ ನಾನು ವರ್ಕ್ ಮಾಡಲ್ಲ. ನೀನ್ ಇಲ್ಲ ಸರ್, ಸಾಲ ಗೊತ್ತು ಸರ್. ಮಾಡಲ್ಲ ಅಂತ ಗೊತ್ತಾದ್ರೆ, ಸಾಲ ಇಲ್ಲದೆ ಮನೆ ಕಟ್ತೀನಿ ಅಂತ ಗೊತ್ತಾದ್ರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚ್ತೀನಿ, ನಾನು ನೀಟಾಗಿ ಕಟ್ತೀನಿ, ಓವರ್ ಎಕ್ಸೈಟ್ಮೆಂಟ್ ಹೋಗಿ ಎಲ್ಲರ ಹಾಗೆ 10 ಲಕ್ಷ ಬಡ್ಜೆಟ್ ನ 40 ಲಕ್ಷ ಮಾಡಿಕೊಂಡು ಕಷ್ಟ ಪಡೋದಿಲ್ಲ. ನಾನು ಯಾವ ಬಾತ್ರೂಮ್ ಫಿಟ್ಟಿಂಗ್ಸ್ ನನಗೆ ಇಷ್ಟ ಆಗುತ್ತೋ, ನನ್ನ ಬಡ್ಜೆಟ್ ಅಲ್ಲಿ ಬರುತ್ತೋ ಅದನ್ನೇ ತಗೋತೀನಿ, ಅವ್ರಿವ್ರ ಮಾತು ಕೇಳಿ ಎಕ್ಸೈಟ್ ಆಗಲ್ಲ. ಇವೆಲ್ಲ ನೀನು ಒಪ್ಕೊಳ್ಳೋದಾದ್ರೆ ನಿನಗೆ ನಾನು ವರ್ಕ್ ಮಾಡ್ತೀನಿ. ಸರ್, ನಾನ್ ನಿಮ್ಮ ವಿಡಿಯೋಸ್ ನ ತುಂಬಾ ದಿವ್ಸದಿಂದ ನೋಡ್ತಿದ್ದೀನಿ ಸರ್, ಅದಕ್ಕೋಸ್ಕರನೇ ನಮ್ಮ ಬಟ್ ಇನ್ನೊಂದ್ ಸೈಟ್ ಮಾರಿ ಸಾಲ ತೀರಿಸ್ಬಿಟ್ಟು ಒಂದ್ ಮಿಕ್ಕಿರೋ ಸರ್ ಕ್ಯಾಶ್ ಕಾಯಿಲ್ ಇಟ್ಕೊಂಡು ಬಾಡಿಗೆ ಸರ್ ಕೊಡ್ತೀನಿ ಅನ್ನೋದಾದ್ರೆ ಮನೆ ಕಟ್ಬಿಡ. ಇಲ್ಲ ಸರ್, ನೀನ್ ಬಾಡಿಗೆ ಮಾತ್ರ ಗಿಡಿಗೆ ಇರ್ತೀನಿ, ಏನಿಲ್ಲ ಸರ್. ನೀನ್ ಇಲ್ಲ ಮಾತ್ರ ಇರ್ತೀನಿ, ಚಿಕ್ಕದಾಗಿರ್ತೀನಿ. ಎಷ್ಟ್ ಜನ ಇದಾರೆ ಮನೇಲಿ? ಸರ್, ನಮ್ ತಂದೆ ತಾಯಿ ಇದ್ದಾರೆ, ಒಬ್ರು ಮಾ ಅದ್ಬಿಟ್ಟು ನಮ್ಮ ಮಗ ವೈಫ್ ಅಷ್ಟೇ ಸರ್, ನಾವು ಮೂರು ಹೌದಾ? ಜನ. ಒಂದು ಎರಡು ಮೂರು ರೂಮ್ ಸಾಕು ನಿನಗೆ? ನಾಲ್ಕು ಹೌದು ರೂಮ್ ಸರ್, ಇದ್ರು ಸಾಕು, ಯಾಕಂದ್ರೆ ಹಾಂ ಒಬ್ಬೊಬ್ಬ ಗೆಸ್ಟ್ ಗೆ ಅಂತ ಇಟ್ಕೊಳ್ಳೋಣ. ಹೌದು ಅಪ್ಪ ಸರ್, ಅಮ್ಮನಿಗೊಂದು ರೂಮ್, ಮಕ್ಕಳಿಗೆ ಮಗನಿಗೊಂದು ರೂಮ್, ನಿಮ್ಗೊಂದು ರೂಮ್, ಹೌದು ಇನ್ನೊಂದು ಸರ್, ರೂಮ್ ಎಕ್ಸ್ಟ್ರಾ ಸ್ಟಡಿ ರೂಮು ಆಗುತ್ತೆ, ಗೆಸ್ಟ್ ಬಂದ್ರೆ ಆಗುತ್ತೆ. ಹೌದು ಸರ್, ಇಷ್ಟು ಮಾತ್ರ ಮನೆ ಕಟ್ಟಬೇಕಾಗತ್ತೆ. ಅಂದ್ರೆ ಹಾಂ ಸರ್, ಗ್ರೌಂಡ್ ಫ್ಲೋರ್ ಕಾರ್ ಪಾರ್ಕಿಂಗ್ ಮಾಡ್ಕೋತೀಯಾ? ಹೌದು ಸರ್, ಪಾರ್ಕಿಂಗ್ ಮಾಡಿ. ಅಂದ್ರೆ ಒಂದೇ ಒಂದು ವಿಷಯ ಹೇಳ್ತೀನಿ ಸರ್, ಅಂದ್ರೆ ನಮ್ಮ ತಂದೆ ತಾಯಿ ಅವ್ರಿಗೂ ವಯಸ್ಸಾದ್ರ ಮೇಲೆ ಹತ್ತಕ್ ಆಗಲ್ಲ ಅಂದ್ರೆ ಅಟ್ ಲೀಸ್ಟ್ ಕೆಳಗಡೆನೆ. ಅದೇ ಕೆಳಗಡೆ ಅವ್ರದ್ದೊಂದು ರೂಮ್, ಹಾಂ ಹಾಂ ಮಿಕ್ಕಿರೋದೊಂದು ಕಾರ್ ಪಾರ್ಕಿಂಗು, ಹಾಂ ಹಾಲ್ ಮಾಡ್ಬಿಡೋಣ. ಹೌದ್ ಸರ್, ಮೇಲ್ಗಡೆ ನಿಮ್ಮ ಮೂರು ರೂಮುಗಳು ಮಾಡೋಣ, ಹೌದ್ ಸರ್. ಕೆಳಗಡೆ ಕಿಚನ್ ಕೆಳಗಡೆನೆ ಇಟ್ಕೊಂಬೇಡ. ಅಂದ್ರೆ ಗ್ರೌಂಡ್ ಫ್ಲೋರ್ ಅಲ್ಲೇ ಕಿಚನ್ ಮಾಡೋದಂತ ಸರ್. ಹಂಗೆ ಮಾಡ್ಬಿಡಣ. ಹಿಂಗು ಒಂದು ಕಾರ್ ಪಾರ್ಕಿಂಗ್ ಸಾಕು ನಿಮ್ಗೆ? ಇಲ್ಲ, ಮಾಡಿ ಮೇಲೆ ಕಿಚನ್ ಮಾಡೋಣ ಬಿಡು. ಹೌದ್ ಸರ್, ಮಾಡಿ ಮೇಲೆ ಕಿಚನ್ ಡೈನಿಂಗ್ ಮೂರು ರೂಮ್ ಒಂದ್ ಮಾಡೋಣ, ರೂಮ್. ಹಾಂ ಮೂರು ರೂಮ್, ಕೆಳಗಡೆ ಒಂದು ರೂಮ್, ಹಾಲು ಮಾಡ್ಕೊಳ್ಳೋಣ. ಸರಿ ಸರ್, ಒಂದೇ ಒಂದು ಕಾರ್ ಪಾರ್ಕಿಂಗ್ ಸಾಕು. ಇನ್ನು ಮುಂದೆ ಕಾರುಗಳು ಇಡಲ್ವಾ ಜನ? ಎಲ್ಲ ಓಲಾ ಊಬರ್ ಹಿಂಗ ಚಿಟಿಕೆ ಹೊಡೆದ್ರೆ ಮನೆ ಮುಂದೆ ಕಾರ್ ನಿಂತ್ಕೊಳ್ಳುತ್ತೆ ಡ್ರೈವರ್ ಜೊತೆ. ಇವೆಲ್ಲ ಬಿಡ, ಶೋಕಿಗಳೆಲ್ಲ ಬಿಡು, ಒಂದು ಕಾರ್ ಸಾಕು. ಆಯ್ತು ಸರ್. ಅದೆಲ್ಲ ಇರ್ಲಿ, ಸಾಲ ಇಲ್ಲದೆ ಇದ್ದಾಗ ನಿನ್ಗೆ ಯಾವಾಗ ನಿನ್ ಸೈಟ್ ಮಾರಿ ನಿನ್ ಸಾಲ ತೀರ್ಸಿದ್ಮೇಲೆ ನನಗೆ ಫೋನ್ ಮಾಡು. ಹೌದಾ ಸರ್, ಮತ್ತೆ ಹುಡುಗಾಟ ಆಡ್ಬೇಡ ನನ್ನ ಹತ್ರ, ಇಡು ಫೋನ್. ಇಲ್ಲ ಸರ್, ದಯವಿಟ್ಟು ನಿಮ್ಮ ವಿಷಯದಲ್ಲೇ ಆ ಥರ ನನಗೆ ಇಲ್ಲ ಸರ್. ಆಯ್ತು ಸರ್, ಈಗ ನಾನೇನು ಅಂದ್ಕೊಂಡ್ರೆ ಅದೊಂದು ಸೈಟ್ ಮಾರಕ್ಕೆಲ್ಲ ಶುರು ಮಾಡಿದ್ದೀನಿ ಸರ್, ಎಲ್ಲ ಪ್ರಾಸೆಸ್ಸು. ಅದೆಲ್ಲ ಮಾಡು. ಹ್ಞೂ ಸರ್, ವಾಸ್ತುಶಾಸ್ತ್ರದ ಕಾಷ್ಠಶಿಲ್ಪ ಶಾಸ್ತ್ರದಲ್ಲೇ ಕ್ಲಿಯರ್ ಆಗಿದೆ ಎಲ್ಲ, ಎಲ್ಲ ಶಾಸ್ತ್ರಗಳಲ್ಲೂ ಕ್ಲಿಯರ್ ಆಗಿದೆ. ಮನೆ ಕಟ್ಟುವವನ ಲಕ್ಷಣ ಹೆಂಗಿರ್ಬೇಕು, ಅವನು ಇತರರ ಮನೆ ಹಣವನ್ನು ಬಳಸಬಾರದು, ಹೌದ್ ತನ್ನದೇ ಸರ್, ಹಣ ಶ್ರಮದ ಭರಿತವಾದ ಬೆವರಿಳಿಸಿದ ಹಣದಿಂದ ಮಾಡಬೇಕು, ಇವೆಲ್ಲ ಇದೆ. ಹೌದ್ ಹುಡುಗಾಟ ಸರ್, ಅಲ್ಲ ಇದು, ಧರ್ಮದಿಂದ ಮೂಲದಿಂದ ಹೇಳ್ಕೊಂಡು ಬಂದಿದೆ. ಇದನ್ನ ಹೌದ್ ಸರ್, ಮಾಡು, ಹೌದ್ ಸರ್, ನೀನೇನು ಭಯ ಬೀಳ್ಬೇಡ. ಏನ್ ನಮ್ ಬಾಡಿನೇ ಬಾಡಿಗೆ ಮನೆ ಇದು. ಯಾವತ್ತು ನಾವು ದೇವರಿಗೆ ಸುಂಕ ಕಟ್ಕೊಂಡು ಬದುಕ್ತಾ ಇದೀವಿ, ಹೌದ್ ಯಾವತ್ತು ಸರ್, ಇದು ಮುಗಿಯತ್ತೋ ಗೊತ್ತಿಲ್ಲ. ಯಾವ ಶಾಶ್ವತ ಅಂತ ನೀನು ಇದಕ್ಕೆ ಮನೆಗಳು ಕಟ್ಟಿ ಸಾಲ ಮಾಡ್ಕೊಂಡು ಶರೀರನ ಸವಿಸಿ ಮನಸ್ಸನ್ನು ಸವಿಸಿ ರಾತ್ರಿಗಳ ನಿದ್ದೆ ಹಾಳು ಮಾಡ್ಕೊಂಡು ಬದುಕೋದ್ ಬೇಡಪ್ಪ. ಹೌದ್ ಸರ್, ಆಯ್ತು ಕಟ್ಟಿದ್ರೆ ಸರ್, ರಾಜನ್ ತರ ಕಟ್ಬೇಕು. ಹೌದ್ ಸರ್, ಕಟ್ಟಿದ ಮೇಲೆ ನಡೆಸ ಕಸ ಗುಡಿಸೋದಕ್ಕೂ ಮೇಂಟೈನ್ ಮಾಡೋದಕ್ಕೂ ಒಂದು ಶಕ್ತಿ ಇರಬೇಕು. ಆ ರೀತಿ ಕಟ್ಟು ಮನೆ, ಆಯ್ತು ಸರ್, ಟ್ಯೂಬ್ಲೈಟ್ಗೂ ಹಣ ಇಲ್ದಂಗ ಮಾಡ್ಕೋಬೇಡ. ಆಯ್ತು ಸರ್, ಸರಿ ಕಟ್ಟಿದ್ರೆ ಏನ ಸಿಂಪಲ್ ಆಗಿ ಕಟ್ಟ, ಸ್ಟೋನ್ ಮ್ಯಾಸನ್ರಿ ಕಟ್ತೀಯ ಅಂತ ಇಟ್ಕೋ. ನಿನ್ ಹೌದ್ ಸರ್, ಕಲರ್ ಪೇಂಟಿಂಗ್ ಖರ್ಚ ಇರೋದಿಲ್ಲ ಲೈಫ್ ಲಾಂಗ್. ಇವೆಲ್ಲ ಹೌದು, ಸಿಂಪಲ್ ಟೆಕ್ ಟಿಪ್ ಯೂಸ್ ಮಾಡು. ಹೌದು ಸರ್, ಸೀಲಿಂಗ್ ಓಪನ್ ಮಾಡ್ಕೊಂಡು ಇದು ಗ್ಲಾಸ್ ಟಿಂಟೆಡ್ ಗ್ಲಾಸ್ ಅಥವಾ ಡಬಲ್ ಇದು ಗ್ಲಾಸ್ ಬ್ರಿಕ್ಸ್ ಹಾಕ್ಬಿಟ್ರೆ
ಸರ್. ಆಕಾಶದ ಬೆಳಕೆ ಟಾಯ್ಲೆಟ್ ಅಲ್ಲಿ ಇವಾಗ ರಿಕವರ್ ಆಗುತ್ತೆ, ಆವಾಗ ಸರಿ. ನಿಮಗೆ ಬೆಳಕು ಮಧ್ಯಾಹ್ನದೊತ್ತು ಎಲೆಕ್ಟ್ರಿಸಿಟಿ ಇರಲ್ಲ, ವಾಟರ್ ಎಲ್ಲ ಕರೆಕ್ಟ್ ಆಗಿ ಬಳಸ್ಕೊಂಡ್ರೆ, ಸರ್. ರೀಸೈಕ್ಲಿಂಗ್ ಎಲ್ಲ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ, ನಿನಗೆ ಸೋಲಾರ್ ಎಲ್ಲವನ್ನ ಸರಿಯಾಗಿ ಬಳಸ್ಕೊಂಡ್ರೆ ನೀನ್ ಚೆನ್ನಾಗಿ ಬದುಕ್ತೀಯ. ಮತ್ತೆ ಹೆಂಗೋ ಬ್ರಹ್ಮಸ್ಥಾನ ಓಪನ್ ಟು ಸ್ಕೈ ಮಾಡ್ಬಿಡು. ಸರ್, ಅದನ್ನ ನಿಮ್ಗೆ ಹೇಳೋಣ, ಕೇಳೋಣ ಅನ್ಕೊಂಡೆ. ಅದನ್ನು ನೋಡಿದೆ ಸರ್, ನಿಮ್ ವಿಡಿಯೋಸ್ ಎಲ್ಲ ನೋಡ್ತಿದ್ದೆ ಆ ತರ. ಆಮೇಲೆ ಇನ್ನೊಂದು ಸರ್, ನಾನು ಅಂದ್ರೆ ವ್ಯವಸಾಯನೂ ಮಾಡ್ತೀನಿ, ಅಂದ್ರೆ ಮಾಡಿ ಸ್ವಲ್ಪ. ಆದ್ರೆ ಸಾಲದಲ್ಲಿ ಬೀಳ್ಬೇಡ, ಅದು ಇಲ್ಲ ಸರ್, ವ್ಯವಸಾಯ ಅನ್ನೋದು ಅದೊಂದು ಟೆಕ್ನಿಕ್, ಅದು ಕೃಷಿ, ಅದು ಅದರಲ್ಲಿ ಅದರಲ್ಲಿ ಈ ಸೈನ್ಸ್ಗೂ ಬೇಡದಷ್ಟು, ಸೈನ್ಸ್ಗೂ ಗಿಂತ ಹೆಚ್ಚು ಮ್ಯಾಥಮೆಟಿಕ್ಸ್ ವ್ಯವಸಾಯದಲ್ಲಿ ಬೇಕಾಗತ್ತೆ. ಈ ಸರ್. ವ್ಯವಸಾಯ ಅನ್ನೋದು ತುಂಬಾ ಇಂಚಿಂಚು ಕರೆಕ್ಟ್ ಆಗಿ ಪಾಲಿಸಿ ವ್ಯವಸಾಯ ಮಾಡಿದ್ರೆ ಯಾವತ್ತೂ ತೊಂದರೆಗಳಾಗೋದಿಲ್ಲ, ಅರ್ಥ ಮಾಡ್ಕೋ. ಸರ್ ಇಲ್ಲ ಸರ್, ನಿಮ್ಮ ಇದನ್ನ ನೀವು ಹೇಳೋದನ್ನೆಲ್ಲ ಅಟ್ಲೀಸ್ಟ್ ನನ್ನ ಮನಸ್ಸಿಗೆ ತುಂಬಾ ತಗೊಂಡ್ ಮಾಡ್ತಿದ್ದೀನಿ ಸರ್. ತೋಟದಲ್ಲೂ ಅಷ್ಟೇ, ಗಿಡಗಳು ಬೆಳೆಸಿದೀವಿ, ಹಣ್ಣು ಗಿಡಗಳು ಬೇರೆ. ಎಲ್ಲದಕ್ಕೂ ಸಿದ್ಧನಾಗಿರೋದು. ಒಂದ್ ಸರ್. ಬೇಳೆ ನಿನ್ನ ಜಾಗ ಚೆನ್ನಾಗಿಲ್ಲ, ನಿನ್ನ ಜಾಗ ಚೆನ್ನಾಗಿಲ್ಲ ಅಂತ ಗೊತ್ತಾದ್ರೆ ಪರವಾಗಿಲ್ಲ, ನಾನು ಇದನ್ನು ಮಾರುತ್ತೀನಿ ಬೇಕಾದ್ರೆ, ಆದ್ರೆ ಕಟ್ಟಿದ್ರೆ ಕರೆಕ್ಟ್ ಆಗಿ ಕಟ್ತೀನಿ ಅನ್ನೋ ಆಯ್ತು ಸರ್. ನಿರ್ವಾಣದ ಮನಸ್ಸಿರ್ಬೇಕು. ಆಯ್ತು ಅಂದ್ರೆ ಸರ್. ಅದು ಡಿಟ್ಯಾಚ್ಮೆಂಟ್ ಇರ್ಬೇಕು. ಏ ಸರ್. ಚೆನ್ನಾಗಿಲ್ಲ ಅಂದ್ರೆ ಬೇಡ, ಇನ್ನೊಂದು ಅದು ಈಸಿನೆಸ್ ಇರ್ಬೇಕು ನಿಮ್ಮಲ್ಲಿ, ಆವಾಗ ನಿಮ್ಗೆ ದೇವರು ಕೂತ್ಕೋತಾರೆ. ಆಯ್ತು ಸರ್. ಆಯ್ತು ಸರ್. ಆಯ್ತು ಸರ್. ಓಕೆ. ತುಂಬಾ ಖುಷಿ ಆಯ್ತು ಸರ್. ಏ ಈ ನಮ್ಮ ತುಂಬಾ ಕನ್ವರ್ಸೇಷನ್ ಇದೆಯಲ್ಲ, ಸರ್. ಇದನ್ನ ಫೇಸ್ಬುಕ್ ಅಲ್ಲಿ ಹಾಕ್ತೀನಿ, ಹಾಕಿ, ತೊಂದರೆ ಇಲ್ಲ. ಬಟ್ ಜನರಿಗೆ ಖುಷಿ ಆಯ್ತು ಸರ್. ಗೊತ್ತಾಗ್ಲಿ ಹೆಂಗೆ ಕಟ್ಟಬೇಕು ಮನೆ, ಆಯ್ತು ಸರ್. ಹೆಂಗೆ ಹೀರೋ ತರ ಬದುಕಬೇಕು. ನನ್ನ ಮನೆ ಅಂತ ಹೇಳ್ಕೋತಾರೆ, ಅವ್ರ ಅಪ್ಪನ ಮನೆನೋ, ಬ್ಯಾಂಕ್ದು ಮನೆ ಆಡು, ಬ್ಯಾಂಕ್ ಕೊಟ್ಟಿರೋ ಹಣದಿಂದ ಕಟ್ಟಿರ್ತಾರೆ, ನನ್ನ ಮನೆ ಅಂತ ಹೇಳ್ತಾರೆ. ಹೆಂಗೋ ಆಗತ್ತದು, ನಿನ್ನ ಮನೆ ಅಂತ ಹೇಳ್ಕೊಳ್ಳೋ ಧೈರ್ಯ ಯಾವಾಗ ಬರುತ್ತೆ ಅಂದ್ರೆ, ಸಂಪೂರ್ಣ ನಿನ್ನ ಬೆವರಿನ ಹಣ ಇದ್ದಾಗ, ನಿನ್ನ ಪೂರ್ವಜರ ಬೆವರಿನ ಹಣ ಇದ್ದಾಗ. ಮೋಸದ ಹಣನು ಇರಬಾರ್ದು ಆ ಮನೆ, ಎಷ್ಟೇ ವಾಸ್ತು ಮಾಡಿದ್ರು ಸೆಟ್ ಆಗೋದಿಲ್ಲ, ಸಕ್ಸಸ್ ಆಗೋದಿಲ್ಲ, ಅದು ಎಡವೇ ಎಡವತ್ತೆ. ಯಾಕಂದ್ರೆ ಅದು ನಾ ಎಷ್ಟ್ ಸಲ ನೋಡಿದೀನಿ, ಕರೆಕ್ಟ್ ಆಗಿ ಗೆರೆ ಹಾಕೊಟ್ರು ಪಕ್ಕದಲ್ಲಿ ಹಾಕಿರ್ತಾರೆ, ಯಾಕಂದ್ರೆ ಅದು ಮೋಸದ ಹಣ ಸಂಪಾದನೆ ಮಾಡಿರ್ತಾರೆ. ಅದು ಸರಿಯಾದ ಹಣ ಸಂಪಾದನೆ ಮಾಡಿದ್ರೆ ವಾಸ್ತುನು ಬೇಡ, ಯಾರು ಬೇಡ. ಯಾವ ವಾಸ್ತು ಅಂದ್ರೆ ಏನು, ಅದು ಆ ಮೂಢನಂಬಿಕೆ ಬಿಟ್ಬಿಡಿ. ವಾಸ್ತು ಅಂದ್ರೆ ಏನ್ಷಿಯಂಟ್ ಆರ್ಕಿಟೆಕ್ಚರ್, ಅದು ಅಂದ್ರೆ ಪೂರ್ವ ಕಾಲದ ಜನ ಒಂದು ಆರ್ಕಿಟೆಕ್ಟ್ ಅನ್ನೋದು. ಇವಾಗ ಆರ್ಕಿಟೆಕ್ಟ್ ಹೆಂಗೆ ಸೈನ್ಸ್, ಇವಾಗಿನವ್ರು ಕೂಡ ಏನ್ಷಿಯಂಟ್ ಸೈನ್ಸಸ್ ನ ಬಳಸ್ಕೋತಾ ಇದಾರೆ ನೋಡು. ಇವಾಗ ಮಾಲ್ಗಳಲ್ಲಿ ಪೋಡಿಯಂ ಅಂತ ಓಪನ್ ಟು ಸ್ಕೈ ಬಿಡ್ತಾ ಇದಾರೆ. ಓಪನ್ ಟು ಸ್ಕೈ ಅಂದ್ರೆ ಬ್ರಹ್ಮಸ್ಥಾನ ಹಳೆ ಕಾಲದಲ್ಲಿ ನಾವು ಬಿಡ್ತಿದ್ವಲ್ಲ ತೊಟ್ಟಿ ಮನೇಲೆ, ಹಿಂಗೆ ಸರ್. ಇವಾಗ ಮಾಲ್ಗಳಲ್ಲೂ ಬಿಡ್ತಾ ಇದಾರೆ. ಅದು ಅವರು ನಮ್ಮನ್ನ ಫಾಲೋ ಮಾಡ್ತಾ ಇದಾರೆ. ಆ ಓಲ್ಡ್ ಸೈನ್ಸಸ್, ಗಾಳಿ ಎಲ್ಲಿ ಬರುತ್ತೆ, ಬೆಳಕು ಎಲ್ಲಿ ಬರುತ್ತೆ, ಅದೇ. ಸೂರ್ಯ ಯಾವ ಕಡೆ ಜಾಸ್ತಿ ಪ್ರಕಾಶ ಬೀಳ್ತಾನೆ, ಇದನ್ನೆಲ್ಲ ಸ್ಟಡಿ ಮಾಡಿ 53 ದಿಕ್ಪತಿಗಳಾಗಿ ಬಿಡುಗಡೆ ಮಾಡಿ ಭೂಮಿಯ ತಿರುಗುವಿಕೆಯಿಂದ ಆಗುವ ಪ್ರಭಾವವನ್ನ ಅಧ್ಯಯನ ಮಾಡಿ ಮಾಡಿರ್ತಾರೆ. ಆ ಮೂಢನಂಬಿಕೆ ಬಿಟ್ಬಿಡಿ ನೀವು. ಮೂಢನಂಬಿಕೆ ಅನ್ನೋದು ಇದ್ದಿದ್ರೆ ಈ ಗಣಿತ ಎಲ್ಲಿಂದ ಬರುತ್ತೋ. ಹೌದು ಸರ್. ಇನ್ನು ಈ ಟಿವಿಗಳೆಲ್ಲ ಹೇಳ್ತಾರಲ್ಲ ಮೂಢನಂಬಿಕೆ, ಅದು ಇಲ್ಲಿ ಪಾಗ್ಲಿದ್ರೆ ಆಕ್ಸಿಡೆಂಟ್ ಆಗುತ್ತೆ, ಅಲ್ಲಿ ಅದೇ. ಪಾಗ್ಲಿದ್ರೆ ಹಿಂಗಾಗತ್ತೆ, ಕಳ್ಳತನ ಆಗತ್ತೆ, ಈ ಇದು ಅಲ್ಲಿ ಗಾಯ ಆಗುತ್ತೆ, ಸ್ಕೂಟರ್ ಇಂದ ಬೀಳ್ತಾರೆ. ಯಾ ಸ್ಕೂಟರ್ ಇತ್ತೇನ ವಾಸ್ತು ಕಾಲದಲ್ಲಿ, ಇಲ್ಲ. ತಲೆ ಹರಟೆಗಳಿಲ್ಲ, ಅವರೇ ಅರ್ಧ ಹಾಳು ಮಾಡಿರೋದು ಈ ಟಿವಿಗಳವರು. ಟಿವಿ ಸರ್. ಸೈನ್ಸ್ ಅಂತ ಹೇಳ್ತಾರೆ ಅವರು, ಎಲ್ಲ ಇಂಥವೇ ಮಾಡಿ ಜನಗಳನ್ನ ಎದುರಿಸ್ತಾ ಕೂತಿದ್ದಾರೆ. ಎದುರಿಸೇ ಅರ್ಧ ಇದ್ ಮಾಡಿದ್ದಾರೆ ಸರ್, ಕಲ್ಕೆಟ್ಟ ಎದುರಿಸಿ. ಟಿವಿಗಳು ಇವರೆಲ್ಲ, ಒಬ್ಬನಿಗೂ ಹೇಳೋ ಧೈರ್ಯನೂ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳದಾಗ್ಲೇ ಇವರು ಕುದುರ್ಕೊಳ್ಳೋದು. ಮರ್ಯಾದೆಗೆ ಸಾಮದಿಂದ ಕೇಳ್ತಾ ಇಲ್ಲ ಇವರು. ದಂಡ ಭೇದ ಇವೆಲ್ಲ ಆಗ್ಬೇಕು ಜನ ಅವ್ರನ್ನ. ಇವಾಗ ಆಗ್ಲೇ ಅರ್ಧ ಟಿವಿಗಳು ಆಚೆ ಬಂದಿದೆ, ಕರೆಕ್ಟ್ ಸರ್. ಮನೆಗಳಲ್ಲಿ ಟಿವಿಗಳೇ ನೋಡ್ತಾ ಇಲ್ಲ ಜನ. ಅಲ್ಲ, ಇದ್ರು ಅದೇ ಸರ್, ನಮ್ಮ ಮನೆಯಲ್ಲೂ. ಒಬ್ಬರ ಕೈಯಲ್ಲಿ ಒಂದೊಂದು ಮೊಬೈಲ್ ಇದ್ರೆ ಏನಕ್ಕೋ ನೋಡ್ತಾರೆ ಟಿವಿ, ಹೌದು ಸರ್. ಅಂಗೈ ದೃಗ್ಗೋಚರಿ ಅದು. ಕೈಯಲ್ಲ ಎಲ್ಲ ಸಿಗ್ಬೇಕಾದ್ರೆ ಟಿವಿಯಲ್ಲಿ ಆಯ್ತು, ನೋಡ್ತಾರೆ. ಒಳ್ಳೆ ರೀತಿಯಲ್ಲಿ ಬದುಕೋದ್ ಕತ್ಕೊಳ್ಳಿ, ಯಾರು ಬೇಕಾಗಿಲ್ಲ ಅದಷ್ಟು ಕದೇ ಕೂತ್ಕೊಳ್ಳುತ್ತೆ ಇರೋ ಜಾಗದಲ್ಲಿ ಹೋಗ್ಬಿಟ್ಟು. ಯಾವ್ಯಾವ ಮೂಲೆಯಲ್ಲಿ ಏನೇನ್ ಕುತ್ಕೋಬೇಕು ಅದು ಕುತ್ಕೋಬೇಕು ಅಂದ್ರೆ ನಾವು ಶ್ರಮದಿಂದ ದುಡಿದಿರ್ಬೇಕು. ಓಕೆ, ಆಯ್ತು ಸರ್. ತುಂಬಾ ಥ್ಯಾಂಕ್ ಯು ಸರ್. ತುಂಬಾ ಥ್ಯಾಂಕ್ಸ್ ನೀವು ಕಾಲ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು ಸರ್.